ಶೇರ್ ಕ್ಯಾಪಿಟಲ್ ಶೇರ್ ಕ್ಯಾಪಿಟಲ್ ಏನಿದೆ ನಾವಿವತ್ತು ಶೇರ್ಸ್ ಅಂದರೆ ಏನು ಯಾವ ರೀತಿ ಶೇರ್ಸನ್ನು ಇಶ್ಯೂ ಮಾಡ್ತೀವಿ ಪಾರ್ ವ್ಯಾಲ್ಯೂ ಅಲ್ಲಿ ಯಾವ ರೀತಿ ಡಿಸ್ಕೌಂಟ್ ಅಂಡ್ ಪ್ರೀಮಿಯಂ ಮತ್ತೆ ಶೇರ್ಸನ್ನು ಇಶ್ಯೂ ಮಾಡೋದ್ರಿಂದ ನಮಗೆ ಏನಾದ್ರಿಂದ ಯೂಸ್ ಇದೆ ಜರ್ನಲ್ ಎಂಟ್ರೀಸ್ ಏನೇನು ಬರುತ್ತೆ ಅದ್ರ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ ಶೇರ್ಸ್ ಕ್ಯಾಪಿಟಲ್ ನಿಮಗೆ ಸೆಕೆಂಡ್ ಪಿಯು ರಿಲೇಟೆಡ್ ಆಗೇನಾದರೂ ಏನಾದರೂ ನಿಮಗೆ ಥಿಯರಿ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಥಿಯರಿ ಒನ್ ಮಾರ್ಕ್ ಕ್ವಶನ್ ಟೂ ಮಾರ್ಕ್ ಕ್ವಶನ್ಸ್ ಎಂಸಿಕ್ಯೂ ಕ್ವಶನ್ಸ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಕ್ವಶನ್ಸ್ ಎಲ್ಲದನ್ನು ಕೂಡ ನಾವು ಸಪ್ರೇಟ್ ಆಗಿ ಒಂದೇ ವಿಡಿಯೋದಲ್ಲಿ ನಾವು ಥಿಯರಿ ಬಗ್ಗೆ ನೋಡೋಣ ಇವತ್ತು ಹಾಗೆ ಸಿಂಪಲ್ ಆಗಿ ಒಂದಿಷ್ಟು ಬೇಸಿಕ್ ಅನ್ನು ತಿಳ್ಕೊಂಡು ಜರ್ನಲ್ ಎಂಟ್ರೀಸ್ ಯಾವ ರೀತಿ ಇರುತ್ತೆ ಶೇರ್ಸ್ನ ಇಶ್ಯೂ ಮಾಡೋದು ಅಂತ ನೋಡ್ತಾ ಹೋಗೋಣ ಶೇರ್ ಕ್ಯಾಪಿಟಲ್ ಅಂದ್ರೆ ದ ಸಮ್ ಆಫ್ ಟೋಟಲ್ ಆಫ್ ದ ನಾಮಿನಲ್ ವ್ಯಾಲ್ಯೂ ಆಫ್ ಶೇರ್ಸ್ ಆಫ್ ಎ ಕಂಪನಿ ಈಸ್ ಕಾಲಡ್ ಶೇರ್ ಕ್ಯಾಪಿಟಲ್ ಅಂದ್ರೆ ಟೋಟಲ್ ಶೇರ್ಸ್ ಒಂದು ವ್ಯಾಲ್ಯೂ ಏನಿದೆ ಅದನ್ನೇ ನಾವು ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಒಂದು ಕಂಪನಿಯಲ್ಲಿ ಒನ್ ತೌಸಂಡ್ ಇಲ್ಲ ಟೆನ್ ತೌಸಂಡ್ ಶೇರ್ಸ್ ಇದೆ ಅಂದ್ರೆ ಆ ಟೆನ್ ತೌಸಂಡ್ ಶೇರ್ಸ್ ನ ಇಶ್ಯೂ ಮಾಡ್ತಾ ಇದೀವಿ ಒಂದು ಶೇರಿಗೆ ಟೆನ್ ರುಪೀಸ್ ಆ ರೀತಿ ಇಶ್ಯೂ ಮಾಡ್ತಾ ಇದ್ದೀವಿ ಸೊ ಎಷ್ಟಾಯ್ತು ಟೋಟಲ್ ಶೇರ್ಸ್ ವ್ಯಾಲ್ಯೂ ಒನ್ ಲ್ಯಾಕ್ ರುಪೀಸ್ ಆಯ್ತು ಈ ರುಪಿ ಏನಿದೆ ನಮ್ಗೆ ಶೇರ್ ಕ್ಯಾಪಿಟಲ್ ಆಗುತ್ತೆ ಅಂದ್ರೆ ಟೆನ್ ತೌಸಂಡ್ ಶೇರ್ಸ್ ಇತ್ತು ಒಂದು ಶೇರ್ ಗೆ ಟೆನ್ ರುಪೀಸ್ ಕೊಟ್ಟು ನಾವು ಇಶ್ಯೂ ಮಾಡ್ತಾ ಇದ್ದೀವಿ ಟೆನ್ ರುಪೀಸ್ ತಗೊಳ್ತಾ ಇದ್ದೀವಿ ಒಂದು ಶೇರ್ ಕೊಡೋದಕ್ಕೆ ಟೋಟಲ್ ನಮ್ಗೆ ಎಷ್ಟು ಅಷ್ಟು ಶೇರ್ನ ಇಶ್ಯೂ ಮಾಡೋದ್ರಿಂದ ಒನ್ ಲ್ಯಾಕ್ ರುಪೀಸ್ ಸಿಕ್ತು ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಅಥವಾ ಒಂದು ಫರ್ಮ್ ಇದೆ ಈಗ ಹೇಳಿದ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ ಏನ್ ಮಾಡ್ತಾ ಇದೆ ಶೇರ್ಸ್ ಅನ್ನ ಪಬ್ಲಿಕ್ ಗೆ ಇಶ್ಯೂ ಮಾಡ್ತಾ ಇದೆ ಅಂದ್ರೆ ಇಷ್ಟು ಶೇರ್ಸ್ ಅಂತ ಕೊಡ್ತಾ ಇದೆ ಆ ಪಬ್ಲಿಕ್ ಇಂದ ಏನಾಗ್ತಾ ಇದೆ ಆ ಕಂಪನಿಗೆ ಅಮೌಂಟ್ ಬರ್ತಾ ಇದೆ ಒಂದು ಶೇರ್ಗೆ ಟೆನ್ ರುಪೀಸ್ ಟೆನ್ ತೌಸಂಡ್ ಶೇರ್ಸ್ನ ಇಶ್ಯೂ ಮಾಡಿದರೆ ಒನ್ ಲ್ಯಾಕ್ ರುಪೀಸ್ ಬಂತು ಆ ಒನ್ ಲ್ಯಾಕ್ ರುಪೀಸ್ ಏನು ಬಂತು ನಮಗೆ ಟೋಟಲ್ ಶೇರ್ಸ್ ವ್ಯಾಲ್ಯೂ ಏನಿದೆ ಅದನ್ನು ನಾವು ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ ನೆಕ್ಸ್ಟ್ ಅಂದ್ರೆ ಅದರಿಂದ ಪಬ್ಲಿಕ್ ಗೆ ನ್ಯೂಸು ನಾವು ಶೇರ್ ಅನ್ನ ತಗೊಂಡ್ರೆ ಆ ರೀತಿ ಅವರ ಶೇರ್ ಹೋಲ್ಡರ್ಸ್ ಆಗಿರ್ತಾರೆ ಯಾವುದೇ ಒಂದು ಇನ್ಕಮ್ ಬಂದಾಗ ಅವರಿಗೆ ಅದರಲ್ಲೂ ಕೂಡ ಶೇರ್ ಅನ್ನ ಕೊಡ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ಪಬ್ಲಿಕ್ ಏನ್ ಮಾಡ್ತಾರೆ ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ ಇದು ಶೇರ್ಸ್ ಅನ್ನ ಯಾವ ರೀತಿ ಪಬ್ಲಿಕ್ ಗೆ ಇಶ್ಯೂ ಮಾಡುತ್ತೆ ಪಬ್ಲಿಕ್ ಇಂದ ಅಮೌಂಟ್ ಕಲೆಕ್ಟ್ ಮಾಡೋದು ನೆಕ್ಸ್ಟ್ ಟೈಪ್ಸ್ ಆಫ್ ಶೇರ್ಸ್ ಟೈಪ್ಸ್ ಆಫ್ ಶೇರ್ಸ್ ಅಲ್ಲಿ ಟೂ ಟೈಪ್ಸ್ ಆಫ್ ಶೇರ್ಸ್ ಬರುತ್ತೆ ಒಂದು ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ ಈಕ್ವಿಟಿ ಶೇರ್ಸ್ ಈಕ್ವಿಟಿ ಶೇರ್ ಏನ್ಸ್ ಏನಿರ್ತಾರೆ ಅವರು ಓನರ್ಸ್ ಆಫ್ ದ ಫರ್ಮ್ ಆಗಿರ್ತಾರೆ ಅಂದರೆ ಅವರು ಒಂದು ಕಂಪನಿಯ ಓನರ್ಸ್ ಆಗಿರ್ತಾರೆ ಹಾಗೆ ಇವರಿಗೆ ಒಂದು ಓಟಿಂಗ್ ರೈಟ್ ಇರುತ್ತೆ ಬಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಓಟಿಂಗ್ ರೈಟ್ಸ್ ಇರೋದಿಲ್ಲ ನೆಕ್ಸ್ಟು ಪ್ರಿಫರೆನ್ಸ್ ಶೇರ್ಸ್ ಏನಿದೆ ಅವರಿಗೆ ಇಷ್ಟು ಫಿಕ್ಸ್ಡ್ ಅಮೌಂಟ್ ಅಂತ ಹೋಗ್ತಾ ಇರುತ್ತೆ ಅವರು ಶೇರ್ಸನ್ನು ಪರ್ಚೇಸ್ ಮಾಡಿರ್ತಾರಲ್ಲ ಅವರಿಗೆ ಈ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಇಷ್ಟು ಒಂದು ಏನಿದೆ ಫಿಕ್ಸ್ ಅಮೌಂಟ್ ಅಂತ ಹೋಗೋದಿಲ್ಲ ಬದಲಾಗಿ ಆ ಒಂದು ಅಮೌಂಟ್ ಏನಿರುತ್ತೆ ಆ ಒಂದು ಫಾರ್ಮ್ ನ ಪ್ರಾಫಿಟ್ ಬೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರಿಫರೆನ್ಸ್ ಶೇರ್ಸ್ನ ಟೈಪ್ಸ್ ನೋಡೋದಾದ್ರೆ ಕ್ಯುಮ್ಯುಲೇಟಿವ್ ಶೇರ್ಸ್ ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ ಶೇರ್ಸ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ ಶೇರ್ಸ್ ನಾನ್ ಪಾರ್ಟಿಸಿಪೇಟಿಂಗ್ ಶೇರ್ಸ್ ರಿಡಿಮೇಬಲ್ ಪ್ರಿಫರೆನ್ಶೇರ್ಸ್ ರಿಡೀಮೆಬಲ್ ಪ್ರಿಫರೆನ್ಶೇಸ್ ಇರ್ರಿಡಿಮೆಬಲ್ ಪ್ರಿಫರೆನ್ಶೇರ್ಸ್ ಕನ್ವರ್ಟಬಲ್ ಶೇರ್ಸ್ ಅಂಡ್ ನಾನ್ ಕನ್ವರ್ಟಬಲ್ ಪ್ರಿಫರೆನ್ಸ್ ಶೇರ್ಸ್ ನಾವು ಥಿಯರಿ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ನೋಡೋಣ ಈಗ ಇದೇನು ನಮಗೆ ಗೊತ್ತಾಯಿತು ಎರಡು ಟೈಪ್ಸ್ ಶೇರ್ಸ್ ಇರುತ್ತೆ ಅಂತ ಒಂದು ಈಕ್ವಿಟಿ ಶೇರ್ಸ್ ಇರುತ್ತೆ ಇನ್ನೊಂದು ಪ್ರಿಫರೆನ್ಸ್ ಶೇರ್ಸ್ ಇರುತ್ತೆ ಈಕ್ವಿಟಿ ಶೇರ್ಸ್ ಏನಾಗಿರ್ತಾರೆ ಓಲ್ಡರ್ಸು ಅವರು ಕಂಪನಿಯ ಓನರ್ಸ್ ಆಗಿರ್ತಾರೆ ಇವರಿಗೆ ಯಾವುದೇ ಒಂದಿಂತ ಫಿಕ್ಸ್ಡ್ ಅಮೌಂಟ್ ಅಂತ ಹೋಗ್ತಾ ಇರಲ್ಲ ಆ ಕೊಡೋ ಅಮೌಂಟ್ ಪ್ರಾಫಿಟ್ ಬೇಸ್ ಮೇಲೆ ಆಗಿರುತ್ತೆ ಡಿಪೆಂಡ್ ಆಗಿರುತ್ತೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಏನಾಗಿರ್ತಾರೆ ಇವರಿಗೆ ಓಟಿಂಗ್ ರೈಟ್ಸ್ ಇರೋದಿಲ್ಲ ಅಂದರೆ ಆದ್ಯತಾ ಶೇರುಗಳು ಅಂತ ಕರಿತೀವಿ ನಾವು ಇದನ್ನ ಓಕೆ ಸೊ ಇವರಿಗೆ ಫಿಕ್ಸ್ಡ್ ಆಗಿ ಅಮೌಂಟ್ ಹೋಗ್ತಾ ಇರುತ್ತೆ ಈಗ ನಾವು ಜರ್ನಲ್ ಎಂಟ್ರೀಸ್ನ ನೋಡೋಣ ಒಂದು ಶೇರ್ಸ್ನ ಇಶ್ಯೂ ಮಾಡೋದಕ್ಕೆ ಏನೇನು ಜರ್ನಲ್ ಎಂಟ್ರೀಸ್ ಬರುತ್ತೆ ಯಾವ ರೀತಿ ಇಶ್ಯೂ ಮಾಡ್ತೀವಿ ಹಾಗೆ ಪಾರ್ ವ್ಯಾಲ್ಯೂ ಅಂದ್ರೆ ಯಾವ ರೀತಿ ಡಿಸ್ಕೌಂಟ್ ಮತ್ತೆ ಪ್ರೀಮಿಯಂ ಬಗ್ಗೆ ಏನ್ ಡಿಫ್ರೆನ್ಸು ಅಂತ ನೋಡ್ತಾ ಹೋಗೋಣ ನಾವು ಇವಾಗ ತಾನೇ ನೋಡಿದ್ವಿ ಶೇರ್ ಕ್ಯಾಪಿಟಲ್ ಹೇಗೆ ನಮಗೆ ಕಲೆಕ್ಟ್ ಆಗುತ್ತೆ ಅಂದ್ರೆ ಒಂದು ಕಂಪನಿ ಶೇರ್ಸ್ ಅನ್ನ ಪಬ್ಲಿಕ್ ಗೆ ಏನ್ ಇದೆ ಇಶ್ಯೂ ಇದೆ ಅದರಿಂದ ಒಂದು ಕ್ಯಾಪಿಟಲ್ ಕಲೆಕ್ಟ್ ಆಗ್ತಾ ಇದೆ ಸೊ ಈ ಶೇರ್ಸನ್ನು ಇಶ್ಯೂ ಮಾಡಿದಾಗ ಈಗ ಟೆನ್ ತೌಸಂಡ್ ಶೇರ್ ಇಶ್ಯೂ ಮಾಡ್ತಾ ಇದ್ದೀವಿ ಒಂದು ಶೇರಿಗೆ ಹತ್ತು ರೂಪಾಯಿ ಟೆನ್ ರುಪೀಸ್ ಅಂದಾಗ ಎಲ್ಲ ಅಮೌಂಟು ಕೂಡ ನಮಗೆ ಒಂದೇ ಸಲ ಬರೋದಿಲ್ಲ ಓಕೆ ಆ ಅಮೌಂಟನ್ನು ನಾವು ಡಿವೈಡ್ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಒಂದು ಶೇರ್ ವ್ಯಾಲ್ಯೂ ಎಷ್ಟಿದೆ ಟೆನ್ ರುಪೀಸ್ ಇದೆ ಅಂತ ಹೇಳಿದಾಗ ಅದರಲ್ಲಿ ಅಪ್ಲಿಕೇಶನ್ ಅಮೌಂಟ್ ಅಂತ ಮಾಡ್ತೀವಿ ಆ ಒಂದು ಶೇರ್ ಅಪ್ಲಿಕೇಶನ್ ಅಮೌಂಟ್ ಫಸ್ಟು ರಿವ್ ರಿಸೀವ್ ಮಾಡ್ಕೊಳ್ತೀವಿ ಎಲ್ಲ ಶೇರ್ಸ್ದು ಕೂಡ ಅಪ್ಲಿಕೇಶನ್ ಮನಿ ಫಸ್ಟ್ ಬರುತ್ತೆ ನಮಗೆ ಅದಾದಮೇಲೆ ಶೇರ್ ಅಲಾಟ್ಮೆಂಟ್ ಮನಿ ಅಲಾಟ್ಮೆಂಟ್ ಮನಿನ ತಗೊಳ್ತೀವಿ ಅದಾದ್ಮೇಲೆ ನಾವು ಅದನ್ನ ಫಸ್ಟ್ ಕಾಲ್ ಮತ್ತೆ ಫೈನಲ್ ಕಾಲ್ ಎರಡು ಕಾಲಲ್ಲೂ ಕೂಡ ತಗೋಬಹುದು ಇಲ್ಲ ಫಸ್ಟ್ ಅಂಡ್ ಫೈನಲ್ ಕಾಲ್ ಒಂದೇ ಸಲ ಕೂಡ ನಾವು ಅಮೌಂಟ್ ರಿಸೀವ್ ಮಾಡ್ಕೋಬಹುದು ಓಕೆ ಈ ರೀತಿ ಒಂದು ಅಮೌಂಟ್ ಏನಾಗಿದೆ ನಾವು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಆ ಟೆನ್ ರುಪೀಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ ಮನಿ ಒಂದು ಟೂ ರುಪೀಸ್ ತಗೊಳ್ತೀವಿ ಅಲಾಟ್ಮೆಂಟ್ ಮನಿ ಏನಿದೆ ಒಂದು ಫೋರ್ ರುಪೀಸ್ ತಗೊಳ್ತೀವಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಏನಿದೆ ಒಂದು ಫೋರ್ ರುಪೀಸ್ ನ ತಗೊಳ್ತೀವಿ ಟೋಟಲ್ ಟೆನ್ ರುಪೀಸ್ ಆಯ್ತು ಈ ರೀತಿ ಡಿವೈಡ್ ಮಾಡಿ ತಗೊಳ್ತೀವಿ ಈಗ ಇಶ್ಯೂ ಮಾಡುವಾಗ ಒಂದು ಟೆನ್ ರುಪೀಸ್ ಶೇರ್ ಇದೆ ಅಂದರೆ ಟೆನ್ ರುಪೀಸ್ಗೆ ನಾವು ಅದನ್ನು ಇಶ್ಯೂ ಮಾಡ್ತಾ ಇದ್ದೀವಿ ಅಂದರೆ ಪಾರ್ ವ್ಯಾಲ್ಯೂ ಪಾರ್ ವ್ಯಾಲ್ಯೂ ಅಂದರೆ ಅದರ ಬೆಲೆ ಎಷ್ಟಿತ್ತು ಅದೇ ಬೆಲೆಗೆ ನಾವು ಇಶ್ಯೂ ಮಾಡೋದು ನೆಕ್ಸ್ಟು ಡಿಸ್ಕೌಂಟ್ ಟೆನ್ ರುಪೀಸು ಒಂದು ವ್ಯಾಲ್ಯೂ ಶೇರ್ ಇದೆ ನಾವು ನಿಮಗೆ ಡಿಸ್ಕೌಂಟ್ ಕೊಡ್ತೀವಿ ಅಂದರೆ ಒಂದು ರೂಪಾಯಿ ನಿಮಗೆ ಕಡಿಮೆ ಕೊಡ್ತೀವಿ ಒಂದು ಶೇರ್ಗೆ ಓಕೆ ನೈನ್ ರುಪೀಸ್ ಕೊಟ್ಟು ನಾವು ನೈನ್ ರುಪೀಸ್ಗೆ ಇಶ್ಯೂ ಮಾಡೋದು ನೈನ್ ರುಪೀಸ್ ಕೊಡಿ ನೀವು ಈ ಶೇರ್ನ ತಗೊಳ್ಳಿ ಒಂದು ರೂಪಾಯಿ ನಿಮಗೆ ಡಿಸ್ಕೌಂಟ್ ಆಗುತ್ತೆ ಆದರೆ ಆ ವ್ಯಾಲ್ಯೂ ಏನಿದೆ ಟೆನ್ ರುಪೀಸೇ ಇರುತ್ತೆ ಅಂತ ಹೇಳೋದು ಸೊ ಇದ್ರ ವ್ಯಾಲ್ಯೂ ಏನಾಗುತ್ತೆ ನಮಗೆ ಈ ರೀತಿ ಒಂದು ಆ ಮುಖ ಬೆಲೆಗಿಂತ ಏನೊಂದು ಪ್ರೈಸ್ಗಿಂತ ಕಡಿಮೆಗೆ ನಾವು ಇಶ್ಯೂ ಮಾಡಿದರೆ ಡಿಸ್ಕೌಂಟಲ್ಲಿ ಇಶ್ಯೂ ಆಗಿರುತ್ತೆ ನೆಕ್ಸ್ಟು ಆ ಒಂದು ಶೇರ್ಗೆ ಟೆನ್ ರುಪೀಸ್ ಇದೆ ವ್ಯಾಲ್ಯೂ ಆ ಟೆನ್ ರುಪೀಸ್ಗೆ ಇರೋ ವ್ಯಾಲ್ಯೂ ಶೇರ್ ಏನಿದೆ ನಾವು ಟ್ವೆಲ್ ರುಪೀಸಿಗೆ ಇಶ್ಯೂ ಮಾಡ್ತಾ ಇದೀವಿ ಅಂದ್ರೆ ಈಗ ಶೇರ್ ಈ ಶೇರ್ಸ್ಗೆ ತುಂಬಾ ಡಿಮ್ಯಾಂಡ್ ಇದೆ ಅಂದ್ರೆ ನಮ್ಮ ಹತ್ರ ಇರೋದೇ ಒಂದು ಟೆನ್ ತೌಸಂಡ್ ಶೇರ್ಸು ಟ್ವೆಂಟಿ ತೌಸಂಡ್ ಮೆಂಬರ್ಸ್ ನಮಗೆ ಶೇರ್ ಬೇಕು ಅಂತ ಕೂತಿದ್ದಾರೆ ಆಗ ಏನಾಗುತ್ತೆ ಆ ವ್ಯಾಲ್ಯೂ ಏನಾಗುತ್ತೆ ಶೇರ್ಸ್ಗೆ ಜಾಸ್ತಿ ಆಗುತ್ತೆ ಅಂದ್ರೆ ಟೂ ರುಪೀಸ್ ಪ್ರೀಮಿಯಂ ಯಾರು ಟೂ ರುಪೀಸ್ ಎಕ್ಸ್ಟ್ರಾ ಕೊಡ್ತೀರಾ ನಾವು ಅವರಿಗೆ ಈ ಶೇರ್ಸನ್ನು ಕೊಡ್ತೀವಿ ಓಕೆ ಆಗಿದ್ದಾಗ ನಾವು ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡ್ತೀವಿ ಪಾರ್ ವ್ಯಾಲ್ಯೂ ಅಂದರೆ ಸೇಮ್ ಪ್ರೈಸ್ಗೆ ಇಶ್ಯೂ ಮಾಡೋದು ಡಿಸ್ಕೌಂಟ್ ಅಂದ್ರೆ ಆ ಒಂದು ಪಾರ್ ವ್ಯಾಲ್ಯೂ ಗಿಂತ ಕಡಿಮೆಗೆ ನಾವು ಇಶ್ಯೂ ಮಾಡೋದು ಅಂದ್ರೆ ಅದು ಗೆ ವ್ಯಾಲ್ಯೂ ಇರೋಲ್ಲ ವ್ಯಾಲ್ಯೂ ಕಡಿಮೆ ಆಗಿರುತ್ತೆ ಆಗ ಪ್ರೀಮಿಯಂ ಅಂತ ಶೇರ್ಸ್ ಗೆ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ ಬಟ್ ಶೇರ್ಸ್ ನಮ್ಮ ಹತ್ರ ಕಡಿಮೆ ಇರ್ತವೆ ಆಗ ನಾವೇನ್ ಮಾಡ್ತೀವಿ ಪ್ರೀಮಿಯಂ ಅಲ್ಲಿ ಎರಡು ನಾವೀಗ ಎಕ್ಸ್ಟ್ರಾ ನೀವು ನಮಗೆ ಕೊಟ್ಟರೆ ನಾವು ಇಶ್ಯೂ ಮಾಡ್ತೀವಿ ಸೊ ಆ ಶೇರ್ ವ್ಯಾಲ್ಯೂ ಹೆಚ್ಚಿಗೆ ಅಮೌಂಟ್ ಅಲ್ಲಿ ಇಶ್ಯೂ ಮಾಡೋದನ್ನ ಪ್ರೀಮಿಯಂ ಅಂತ ಕರಿತೀವಿ ಈಗ ಜರ್ನಲ್ ಇಂಟ್ರೆಸ್ಟ್ ನೋಡೋಣ ಯಾವ ರೀತಿ ನಾವು ಜರ್ನಲ್ ಇಂಟ್ರೆಸ್ಟ್ ನ ಪೋಸ್ಟ್ ಮಾಡಬೇಕು ಶೇರ್ನ ಇಶ್ಯೂ ಮಾಡುವಾಗ ಮಾಡುವಾಗಪ್ಲಿಕೆ ಒಂದು ಫಾರ್ ಎಕ್ಸಾಂಪಲ್ ಟೆನ್ ರುಪೀಸ್ ಒಂದು ಶೇರ್ ವ್ಯಾಲ್ಯೂ ಇದೆ ತ್ರೀ ರುಪೀಸ್ ಅಪ್ಲಿಕೇಶನ್ ಮನಿ ಇದೆ ಫೋರ್ ಅಪ್ ಅಲಾಟ್ಮೆಂಟ್ ಮನಿ ಅಂಡ್ ತ್ರೀ ರುಪೀಸ್ ಫೈನಲ್ ಕಾಲ್ ಈ ಟೆನ್ ರುಪೀಸ್ ನಾವು ಮೂರು ಭಾಗವಾಗಿ ಇಸ್ಕೊಳ್ತಾ ಇದೀವಿ ಸೊ ಫಸ್ಟ್ ಅಪ್ಲಿಕೇಶನ್ ಮನಿನ ಎಲ್ಲಾ ಶೇರ್ಸ್ ನಾವು ರಿಸೀವ್ ಮಾಡ್ಕೊಳ್ತೀವಿ ಅದಕ್ಕೆ ನಾವು ಫಸ್ಟ್ ಜರ್ನಲ್ ಎಂಟ್ರಿ ಏನು ತೋರಿಸ್ತೀವಿ ಶೇರ್ ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡ್ಕೊಂಡಿರೋದಕ್ಕೆ ಜರ್ನಲ್ ಎಂಟ್ರಿ ತೋರಿಸ್ತೀವಿ ಹಾಗೆ ಆ ಒಂದು ಶೇರ್ ಅಪ್ಲಿಕೇಶನ್ ಮನಿ ಏನಿದೆ ಅದನ್ನ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅದರದು ಇನ್ನೊಂದು ಜರ್ನಲ್ ಎಂಟ್ರಿ ತೋರಿಸ್ತೀವಿ ಸೊ ಅಪ್ಲಿಕೇಶನ್ ಮನಿ ರಿಲೇಟೆಡ್ ಆಗಿ ಎರಡು ಜರ್ನಲ್ ಎಂಟ್ರೀಸ್ನ ಮೆನ್ಷನ್ ಮಾಡ್ತೀವಿ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಅಲಾಟ್ಮೆಂಟ್ ಮನಿ ಅಲಾಟ್ಮೆಂಟ್ ಮನಿ ಏನಾಗಿದೆ ನಮಗೆ ಫಸ್ಟ್ ಬಂದಿರೋದಿಲ್ಲ ಅಲ್ವಾ ಅಪ್ಲಿಕೇಶನ್ ಮನಿ ಮಾತ್ರ ರಿಸೀವ್ ಮಾಡ್ಕೊಂಡಿರ್ತೀವಿ ಹಾಗಾಗಿ ಅಲಾಟ್ಮೆಂಟ್ ಮನಿ ಏನಿದೆ ಅಲಾಟ್ಮೆಂಟ್ ಮನಿನ ಫಸ್ಟ್ ಡ್ಯೂ ಇರೋ ಎಂಟ್ರಿನ ತೋರಿಸ್ತೀವಿ ಅದಾದ್ಮೇಲೆ ರಿಸೀವ್ ಮಾಡ್ಕೊಳ್ತಾರ ಎಂಟ್ರಿನ ತೋರಿಸ್ತೀವಿ ಸೊ ಅಲಾಟ್ಮೆಂಟ್ ಮನಿ ಮೇಲೂ ಕೂಡ ಎರಡು ಜರ್ನಲ್ ಎಂಟ್ರಿ ಬರುತ್ತೆ ನೆಕ್ಸ್ಟ್ ಫೈನಲ್ ಕಾಲ್ ಫಸ್ಟ್ ಅಂಡ್ ಫೈನಲ್ ಕಾಲ್ ನಿಮಗೆ ಸಪ್ರೇಟ್ ಆಗಿ ಕೊಡ್ಬೋದು ಕೊಡಬಹುದು ಇಲ್ಲ ಒಂದೇ ಎಲ್ಲರೂ ಕೊಡಬಹುದು ಸೊ ಇದ್ರಲ್ಲೂ ಅಷ್ಟೇ ಒಂದು ಡ್ಯೂ ಇರೋ ಎಂಟ್ರಿ ತೋರಿಸ್ತೀವಿ ಅದಾದ್ಮೇಲೆ ರಿಸೀವ್ ಮಾಡ್ಕೊಳ್ತಿರೋ ಜರ್ನಲ್ ಎಂಟ್ರಿ ತೋರಿಸ್ತೀವಿ ಇದ್ರಲ್ಲೂ ಕೂಡ ಎರಡು ಜರ್ನಲ್ ಎಂಟ್ರಿ ಬರುತ್ತೆ ಸೊ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನೆಯಲ್ಲಿ ಈಗ ಜರ್ನಲ್ ಎಂಟ್ರೀಸ್ ಯಾವ ರೀತಿ ಇದೆ ಅಂತ ನೋಡೋಣ ಜರ್ನಲ್ ಎಂಟ್ರಿ ರಿಲೇಟಿಂಗ್ ಟು ಇಶ್ಯೂ ಆಫ್ ಶೇರ್ಸ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವಡ್ ನಾವೀಗ ಏನು ಮಾಡ್ತಾ ಇದೀವಿ ಆ ಒಂದು ಶೇರ್ ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ ಫಸ್ಟ್ ಜರ್ನಲ್ ಎಂಟ್ರಿ ಇದೇ ಬರುತ್ತೆ ಸೊ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನಮಗೆ ಕ್ಯಾಶ್ ಬರ್ತಾ ಇದೆ ಬಿಸ್ನೆಸ್ ಒಳಗಡೆ ಬ್ಯಾಂಕ್ ಅಕೌಂಟ್ ಡೇಟಾರ್ ಯಾವುದರಿಂದ ಅದು ಕ್ಯಾಶು ಯಾವುದ್ರದ್ದು ಒಂದು ಶೇರ್ ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡ್ಕೊಂಡಿದ್ದೀವಿ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ನೆಕ್ಸ್ಟು ಶೇರ್ ಅಪ್ಲಿಕೇಶನ್ ಮನಿನ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕು ಸೆಕೆಂಡ್ ಜರ್ನಲ್ ಎಂಟ್ರಿ ಏನಿರುತ್ತೆ ಏನೊಂದು ರಿಸೀವ್ ಮಾಡ್ಕೊಂಡಿದೀವಲ್ಲ ಈ ಮನಿನ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕು ಸೊ ಜರ್ನಲ್ ಎಂಟ್ರಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟಾರ್ ಏನೊಂದು ಮನಿ ರಿಸೀವ್ ಮಾಡ್ಕೊಂಡ್ವಿ ಆ ಮನಿ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ತರ್ಡ್ ಜರ್ನಲ್ ಎಂಟ್ರಿ ಏನಿದೆ ಅಲಾಟ್ಮೆಂಟ್ ಗೆ ಡ್ಯೂ ಇರೋ ಎಂಟ್ರಿ ತೋರಿಸಬೇಕು ಅದಾದ್ಮೇಲೆ ರಿಸೀವ್ ಮಾಡ್ಕೋಬೇಕು ಸೊ ಫಾರ್ ಅಲಾಟ್ಮೆಂಟ್ ಮನಿ ಡ್ಯೂ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಇದೆ ನೆಕ್ಸ್ಟ್ ಶೇರ್ ಅಲಾಟ್ಮೆಂಟ್ ಮನಿ ಏನಿದೆ ಅದನ್ನು ನಾವು ರಿಸೀವ್ ಮಾಡ್ಕೋಬೇಕು ಸೊ ರಿಸೀವ್ ಮಾಡ್ಕೊಡೋದಕ್ಕೆ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೇಟಾ ನಮಗೆ ಕ್ಯಾಶ್ ಬರ್ತಾ ಇದೆ ಬ್ಯಾಂಕ್ ಅಕೌಂಟ್ ಡೇಟಾ ಯಾವುದ್ರದ್ದು ಇದು ಕ್ಯಾಶು ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ನೀವು ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ನೆರೇಷನ್ ಬರೀಬೇಕಾಗತ್ತೆ ಅದನ್ನ ನಾವು ಪ್ರಾಬ್ಲಮ್ ಮಾಡಬೇಕಾದ್ರೆ ನೆರೇಷನ್ ಎಲ್ಲ ನಾನು ಯಾವ ರೀತಿ ಬರೆಯೋದು ಅಂತ ತೋರಿಸ್ತೀನಿ ಫಾರ್ ಎಕ್ಸಾಂಪಲ್ ಈಗ ಅಲಾಟ್ಮೆಂಟ್ ಮನಿ ರಿಸೀವ್ ಮಾಡ್ಕೊಂಡಿದ್ದೀವಿ ಅಂದರೆ ಬೀಯಿಂಗ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಯಾವ ಎಷ್ಟು ಶೇರ್ಸ್ ಮೇಲೆ ಎಷ್ಟು ರೂಪಾಯಿ ರಿಸೀವ್ ಮಾಡ್ಕೊಂಡಿದೀವಿ ಅಂತ ಬರೀತೀವಿ ನೆಕ್ಸ್ಟು ಫಾರ್ ಕಾಲ್ ಮನಿ ಡ್ಯೂ ಇಲ್ಲ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಆಗಿರ್ಬೋದು ಕಾಲ್ ಮನಿ ಡ್ಯೂ ಇರೋದು ಎಂಟ್ರಿ ಶೇರ್ ಕಾಲ್ ಮನಿ ಅಕೌಂಟ್ ಡೇಟಾ ಆರ್ ಇಲ್ಲ ಫೈನಲ್ ಕಾಲ್ ಇದ್ರೆ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೇಟಾ ಆರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ನೆಕ್ಸ್ಟು ಫರ್ ಕಾಲ್ ಮನಿ ರಿಸೀವ್ಡ್ ಅದನ್ನು ರಿಸೀವ್ ಮಾಡ್ಕೋಬೇಕಾದ್ರೆ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಕಾಲ್ ಅಕೌಂಟ್ ಆರ್ ಟು ಶೇರ್ ಫೈನಲ್ ಕಾಲ್ ಅಕೌಂಟ್ ಆ ಒಂದು ಮನಿನ ರಿಸೀವ್ ಮಾಡ್ಕೊಂಡ್ವಿ ಅಂತ ಇದಿಷ್ಟು ಏನಾಯಿತು ನಾವು ಫಸ್ಟು ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡ್ಕೊಂಡ್ವಿ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ ಅಲಾಟ್ಮೆಂಟ್ ಮನಿ ಡ್ಯೂ ಇರೋದನ್ನ ತೋರಿಸಿದ್ವಿ ಅಲಾಟ್ಮೆಂಟ್ ಮನಿ ರಿಸೀವ್ ಮಾಡ್ಕೊಂಡ್ವಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಡ್ಯೂ ಇರೋದನ್ನ ತೋರಿಸಿದ್ವಿ ಫಸ್ಟ್ ಅಂಡ್ ಫೈನಲ್ ಕಾಲ್ ನ ಅಮೌಂಟ್ ನ ರಿಸೀವ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ನಾವು ಎಲ್ಲ ಅಮೌಂಟ್ ನ ರಿಸೀವ್ ಮಾಡಿಕೊಂಡ್ರೆ ಎಲ್ಲಾ ಸ್ಟೇಜಲ್ಲೂ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಷ್ಟೇ ಜರ್ನಲ್ ಎಂಟ್ರೀಸ್ ಬರುತ್ತೆ ಆದರೆ ನಿಮಗೆ ಇನ್ನೊಂದು ಅಡಿಷನಲ್ ಆಗಿ ಸೇರಿಸಿರ್ತಾರೆ ಅಲ್ಲಿ ಏನಾಗಿರುತ್ತೆ ಈಗ ಫರ್ ಫೀಚರ್ ಶೇರ್ಸ್ ಅಂತ ಕೊಟ್ಟಿರ್ತಾರೆ ಅಂದರೆ ನಿಮಗೆ ಅಲಾಟ್ಮೆಂಟಿ ಮನಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಟೆನ್ ತೌಸಂಡ್ ಶೇರ್ಸಲ್ಲಿ ಎಲ್ಲ ಶೇರ್ಸ್ದು ನಿಮಗೆ ಅಪ್ಲಿಕೇಶನ್ ಮನಿ ರಿಸೀವ್ ಮಾಡ್ಕೊಂಡಿದ್ದೀರಾ ಅಲಾಟ್ಮೆಂಟ್ ಮನಿ ರಿಸೀವ್ ಮಾಡ್ಕೊಂಡಿದ್ದೀರಾ ಆದರೆ ಫೈನಲ್ ಕಾಲ್ ಮನಿ ಒಂದು ಒನ್ ತೌಸಂಡ್ ಶೇರ್ಸ್ ಏನಾಗಿದೆ ರಿಸೀವ್ ಆಗಿಲ್ಲ ಸೊ ಆಗ ಏನು ಮಾಡ್ತೀರಾ ಈ ಒಂದು ಒನ್ ತೌಸಂಡ್ ಶೇರ್ಸ್ ಏನಿತ್ತು ಅದನ್ನು ನಾವೀಗ ಬೇರೆಯವರಿಗೆ ಇಶ್ಯೂ ಮಾಡ್ತಾ ಅಲ್ವಾ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಬೇರೆಯವರಿಗೆ ನಾವು ಅದನ್ನು ರೀಇಶ್ಯೂ ಮಾಡ್ತೀವಿ ಅದರಿಂದ ನಿಮ್ಗೆ ಏನಾದರೂ ಲಾಸ್ ಆಗುತ್ತಾ ಫರ್ಮ್ಗೆ ಯಾವುದೇ ಕೂಡ ಲಾಸ್ ಇಲ್ಲ ಯಾಕೆಂದರೆ ಅಪ್ಲಿಕೇಶನ್ ಮನಿ ಅಲಾಟ್ಮೆಂಟ್ ಮನಿ ರಿಸೀವ್ ಮಾಡ್ಕೊಂಡಿರೋದು ನಾವು ಅವರಿಗೆ ವಾಪಸ್ ಕೊಡೋದಿಲ್ಲ ಫಸ್ಟೇ ಹೇಳಿರ್ತಾರೆ ವಾಪಸ್ ಹೋಗೋದಿಲ್ಲ ಅವರಿಗೆ ಹಾಗಾಗಿ ಇನ್ನು ಅದು ಕೂಡ ಅವರಿಗೆ ಒಂದು ಫಾರ್ಮಲ್ಲೇ ಉಳಿಯುತ್ತೆ ಅದನ್ನು ಈ ಒಂದು ತೌಸಂಡ್ ಶೇರ್ಸ್ ಏನಿದೆ ಬೇರೆಯವರಿಗೆ ಫುಲ್ ಸೆಟಲ್ಮೆಂಟಲ್ಲಿ ಇಶ್ಯೂ ಮಾಡ್ತಾರೆ ಡಿಸ್ಕೌಂಟಲ್ಲಾದರೂ ಇಶ್ಯೂ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ಪಾರ್ ವ್ಯಾಲ್ಯೂಲಾದರೂ ಇಶ್ಯೂ ಮಾಡ್ಬೋದು ನಿಮಗೆ ಸೆಕೆಂಡ್ ಯುಲಿ ಡಿಸ್ಕೌಂಟಲ್ಲಿ ಇಶ್ಯೂ ಮಾಡ್ತಾರೆ ಇಶ್ಯೂ ಮಾಡುವಾಗ ಸೊ ಅದು ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಫರ್ ಫೀಚರ್ ಆಫ್ ಶೇರ್ಸ್ ಅಂದರೆ ಇಟ್ ಮೀನ್ಸ್ ಕ್ಯಾನ್ಸಲೇಷನ್ ಆಫ್ ದ ರೈಟ್ ಆಫ್ ಶೇರ್ ಹೋಲ್ಡರ್ಸ್ ಆನ್ ದ ಶೇರ್ಸ್ ನಾವೇನು ಶೇರ್ಸ್ ಇಶ್ಯೂ ಮಾಡ್ತಾ ಇದ್ವಿ ಏನಾದರೂ ಪೇಮೆಂಟ್ ಅವರು ಪೇಮೆಂಟ್ ಮಾಡಲಿಲ್ಲ ಅಂತ ಹೇಳಿದಾಗ ಆ ಒಂದು ಶೇರ್ಸ್ ಮೇಲೆ ಇರೋ ಒಂದು ರೈಟ್ ಏನಾಗುತ್ತೆ ಆ ಶೇರ್ ಹೋಲ್ಡರ್ ಕಳ್ಕೊಳ್ತಾನೆ ಕ್ಯಾನ್ಸಲ್ ಆಗತ್ತೆ ನಾನ್ ಪೇಮೆಂಟ್ ಆಫ್ ಅಲಾಟ್ಮೆಂಟ್ ಮನಿ ಆರ್ ಕಾಲ್ ಮನಿ ಅಂದರೆ ಒಂದು ಅಲಾಟ್ಮೆಂಟ್ ಮನಿ ಅಥವಾ ಕಾಲ್ ಮನಿ ಯಾವುದೇ ಒಂದು ಕೂಡ ಡ್ಯೂ ಇದ್ದರೂ ಕೂಡ ಆ ಒಂದು ಶೇರ್ಸನ್ನು ಅವರಿಗೆ ಇಶ್ಯೂ ಮಾಡೋದಿಲ್ಲ ಕ್ಯಾನ್ಸಲ್ ಮಾಡಿ ಬೇರೆಯವರಿಗೆ ಇಶ್ಯೂ ಮಾಡ್ತಾರೆ ಇದನ್ನು ನಾವು ಫರ್ ಫೀಚರ್ ಅಂದರೆ ಕ್ಯಾನ್ಸಲ್ ಮಾಡೋದು ಕ್ಯಾನ್ಸಲ್ ಮಾಡಿರೋ ಶೇರ್ ಅನ್ನ ಬೇರೆಯವರಿಗೆ ಇಶ್ಯೂ ಮಾಡೋದು ಓಕೆ ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ರುಪೀಸ್ ಒಂದು ಶೇರ್ ವ್ಯಾಲ್ಯೂ ಇದೆ ಅಪ್ಲಿಕೇಶನ್ ಮನಿ ಟ್ವೆಂಟಿ ರುಪೀಸ್ ರಿಸೀವ್ ಮಾಡ್ಕೊಂಡಿದ್ವಿ ಅಲಾಟ್ಮೆಂಟ್ ಮನಿ ಫೋರ್ಟಿ ರುಪೀಸ್ ರಿಸೀವ್ ಮಾಡ್ಕೊಂಡಿದ್ವಿ ಬಟ್ ಕಾಲ್ ಮನಿ ಏನಾಗಿದೆ ನಾವು ಒಂದು ಟೆನ್ ತೌಸಂಡ್ ಇಲ್ಲಿ ನೋಡಿ ಒನ್ ತೌಸಂಡ್ ಶೇರ್ಸ್ ಅಲ್ಲಿ ಟೂ ಹಂಡ್ರೆಡ್ ಶೇರ್ಸ್ ಅಲ್ಲಿ ನಾವು ಮಾಡಿಲ್ಲ ಈ ಕಾಲ್ ಮನಿ ಅವರು ಕೊಟ್ಟಿಲ್ಲ ನಮಗೆ ನಮಗೆ ರಿಸೀವ್ ಆಗಿಲ್ಲ ಹಾಗಾಗಿ ಈ ಟೂ ಹಂಡ್ರೆಡ್ ಶೇರ್ಸ್ ನಾವು ಕ್ಯಾನ್ಸಲ್ ಮಾಡ್ತಾ ಇದೀವಿ ಬೇರೆಯವರಿಗೆ ಇಶ್ಯೂ ಮಾಡ್ತಾ ಇದೀವಿ ರೀಇಶ್ಯೂ ಮಾಡ್ತಾ ಇದೀವಿ ಆದ್ರೆ ಈ ಟೂ ಹಂಡ್ರೆಡ್ ಶೇರ್ಸ್ ಏನಿದೆ ಟೂ ಹಂಡ್ರೆಡ್ ಶೇರ್ಸ್ ಮೇಲೆ ಸಿಕ್ಸ್ಟಿ ರುಪೀಸ್ ನಮಗೆ ರಿಸೀವ್ ಆಗಿದೆ ಅಲ್ವಾ ಈ ಸಿಕ್ಸ್ಟಿ ರುಪೀಸ್ ನಮ್ಮ ಹತ್ರ ಇದೆ ಒಂದು ಶೇರ್ ಮೇಲೆ ಸಿಕ್ಸ್ಟಿ ರುಪೀಸ್ ಇದೆ ರೀಇಶ್ಯೂ ಮಾಡುವಾಗ ನಾವು ಈ ಹಂಡ್ರೆಡ್ ರುಪೀಸ್ಗೆ ರೀಇ್ಯೂ ಮಾಡ್ತಾ ಇಲ್ಲ ಬದಲಾಗಿ ನಾವು ಇಲ್ಲ ಸೆವೆಂಟಿ ರುಪೀಸ್ಗೆ ಇಶ್ಯೂ ಮಾಡಬಹುದು ಏಯ್ಟಿ ರುಪೀಸ್ಗೆ ಇಶ್ಯೂ ಮಾಡ್ಬೋದು ಇಲ್ಲ ನೈಂಟಿ ರುಪೀಸ್ಗೆ ಇಶ್ಯೂ ಮಾಡ್ಬೋದು ಇಲ್ಲ ಹಂಡ್ರೆಡ್ಗೂ ಕೂಡ ಮಾಡಬಹುದು ಆದರೆ ಇಶ್ಯೂ ಮಾಡುವಾಗ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಪಿ ಯು ಸಿಯಲ್ಲಿ ಅಲ್ಲಿ ಡಿಸ್ಕೌಂಟ್ ಅಲ್ಲೇನೆ ಮಾಡೋದು ಒಂದು ಪ್ರಾಬ್ ಚಿಕ್ಕ ಒಂದು ಪ್ರಾಬ್ಲಮ್ ನ ತಗೊಂಡು ಎಕ್ಸಾಂಪಲ್ ತಗೊಂಡಿದಿರಿ ಯಾವ ರೀತಿ ಫರ್ ಫೀಚರ್ ಅಂಡ್ ರೀ ಇಶ್ಯೂಗೆ ಜರ್ನಲ್ ಎಂಟ್ರೀಸ್ ಬರುತ್ತೆ ನೋಡೋಣ ಎ ಕಂಪನಿ ಇಶ್ಯೂಡ್ ಫೈವ್ ಥೌಸಂಡ್ ಟೆನ್ ಈಚ್ ಟೂ ರುಪೀಸ್ ಅಪ್ಲಿಕೇಶನ್ ತ್ರೀ ರುಪೀಸ್ ಅಲಾಟ್ಮೆಂಟ್ ಫೈವ್ ರುಪೀಸ್ ಅನ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಓಕೆ ಫೈವ್ ತೌಸಂಡ್ ಶೇರ್ಸ್ ಇದೆ ಒಂದು ಶೇರ್ ಗೆ ಟೆನ್ ರುಪೀಸ್ ಇದೆ ಆ ಟೆನ್ ರುಪೀಸ್ ಅವರು ಡಿವೈಡ್ ಮಾಡಿದ್ದಾರೆ ಟೂ ರುಪೀಸ್ ಅಪ್ಲಿಕೇಶನ್ ಫೀಸ್ ತ್ರೀ ರುಪೀಸ್ ಅಲಾಟ್ಮೆಂಟ್ ಫೀಸ್ ಫೈವ್ ರುಪೀಸ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಫೀಸ್ ಅಂತ ಆದರೆ ಒನ್ ತೌಸಂಡ್ ಶೇರ್ಸ್ ಈ ಫೈವ್ ತೌಸಂಡಲ್ಲಿ ಒನ್ ತೌಸಂಡ್ ಶೇರ್ಸಿಗೆ ಫೈನಲ್ ಕಾಲ್ ಮನಿ ಏನಾಗಿಲ್ಲ ರಿಸೀವ್ ಆಗಿಲ್ಲ ಅವರು ಪೇ ಮಾಡಿಲ್ಲ ಹಾಗಾಗಿ ಡೈರೆಕ್ಟರ್ ಡಿಸೈಡ್ ಮಾಡಿದರೆ ಫರ್ ಫೀಟೆಡ್ ಆ್ಯಂಡ್ ಇಶ್ಯೂಡ್ ದೆಮ್ ಆ ಒಂದು ಥೌಸಂಡ್ ಶೇರ್ಸನ್ನ ಫರ್ ಫೀಟ್ ಅಂದರೆ ಕ್ಯಾನ್ಸಲ್ ಮಾಡಿ ಬೇರೆಯವರಿಗೆ ರೀಇಶ್ಯೂ ಮಾಡ್ತಾ ಇದ್ದಾರೆ ಸೆವೆನ್ ರುಪೀಸಿಗೆ ಸೊ ಓಕೆ ಅಂದರೆ ನೀವೀಗ ಟೆನ್ ರುಪೀಸ್ ಶೇರ್ನ ಸೆವೆನ್ ರುಪೀಸ್ಗೆ ರಿಶ್ಯೂ ಮಾಡಿದ್ರೆ ಲಾಸ್ ಆಗುತ್ತಾ ಲಾಸ್ ಆಗೋದಿಲ್ಲ ಯಾಕೆಂದ್ರೆ ಆಲ್ರೆಡಿ ಫೈವ್ ರುಪೀಸ್ ಅದರ ಮೇಲೆ ನಮಗೆ ಬಂದಿದೆ ಇನ್ನೂ ಕೂಡ ಅಮೌಂಟ್ ಉಳಿಯುತ್ತೆ ಅದನ್ನ ಏನ್ ಮಾಡ್ತೀವಿ ಅಂತ ಈಗ ನೋಡೋಣ ಸೊ ಜರ್ನಲ್ ಎಂಟ್ರಿ ಏನ್ ಬರುತ್ತೆ ಫಸ್ಟ್ ನಾವು ಆ ಶೇರ್ಸ್ನ ಫಾರ್ ಫೀಚರ್ ಕ್ಯಾನ್ಸಲ್ ಮಾಡಬೇಕು ಓಕೆ ಆ ಕ್ಯಾನ್ಸಲ್ ಮಾಡೋದಕ್ಕೆ ಜರ್ನಲ್ ಎಂಟ್ರಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಟೂ ಫಾರ್ ಫೀಟೆಡ್ ಶೇರ್ಸ್ ಅಕೌಂಟ್ ಟು ಫೈನಲ್ ಕಾಲ್ ಅಕೌಂಟ್ ಒನ್ ತೌಸಂಡ್ ಶೇರ್ಸ್ ಏನಿತ್ತು ಸೊ ನಾನ್ ಪೇಮೆಂಟ್ ಆಗಿರೋ ಶೇರ್ಸು ಒನ್ ತೌಸಂಡ್ ಶೇರ್ಸ್ ಏನಿತ್ತು ಅದ್ರ ವ್ಯಾಲ್ಯೂ ಎಷ್ಟಿತ್ತು ಒನ್ ತೌಸಂಡ್ ಇಂಟು ಟೆನ್ ರುಪೀಸ್ ಟೆನ್ ತೌಸಂಡ್ ಓಕೆ ಆದರೆ ಟೂ ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ನಮಗೆ ಫೈವ್ ರುಪೀಸ್ ಮಾತ್ರ ಬಂದಿರೋದು ಒನ್ ತೌಸಂಡ್ ಇಂಟು ಫೈವ್ ಅಂದರೆ ಅಪ್ಲಿಕೇಶನ್ ಟು ಅಲಾಟ್ಮೆಂಟ್ ತ್ರೀ ಫೈವ್ ಆಯಿತು ಫೈವ್ ಥೌಸಂಡ್ ಫೈನಲ್ ಕಾಲ್ ಮನಿ ಫೈವ್ ರುಪೀಸ್ ಬಂದಿಲ್ಲ ಒನ್ ತೌಸಂಡ್ ಇಂಟು ಫೈವ್ ಫೈವ್ ಥೌಸಂಡ್ ರುಪೀಸ್ ನಮಗೆ ಬಂದಿಲ್ಲ ಅದನ್ನು ತೋರಿಸ್ತಾ ಇದ್ದೀವಿ ನೆಕ್ಸ್ಟ್ ನೀವು ಅದಕ್ಕೆ ನೆರೇಷನ್ ಬರೆಯೋದಾದ್ರೆ ಬೀಯಿಂಗ್ ಫರ್ಫಿಟೆಡ್ ನಾನ್ ಪೇಮೆಂಟ್ ಶೇರ್ಸ್ ಓಕೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ರೀಇಶ್ಯೂ ಮಾಡ್ತಾ ಇದ್ದೀವಿ ರೀ ರೀಇಶ್ಯೂ ಮಾಡ್ತಿರೋದ್ರಿಂದ ನಮಗೆ ಅಮೌಂಟ್ ಬರ್ತಾ ಇದೆ ಸೊ ತೌಸಂಡ್ ಶೇರ್ಸ್ನ ಇಶ್ಯೂ ಮಾಡ್ತಾ ಇದೀವಿ ಬ್ಯಾಂಕ್ ಅಕೌಂಟ್ ಡೇಟಾ ಬ್ಯಾಂಕ್ ಅಕೌಂಟ್ ತೌಸಂಡ್ ಶೇರ್ಸ್ ಇಂಟು ಸೆವೆನ್ ರುಪೀಸ್ ರುಪೀಸ್ ಮಾಡ್ತಾ ಇರೋದು ಸೆವೆನ್ ತೌಸಂಡ್ ರುಪೀಸ್ ಆಯ್ತು ಇನ್ನು ತ್ರೀ ರುಪೀಸ್ ಏನು ಮಾಡ್ತೀವಿ ನಾವು ಫರ್ ಫಿಟೆಡ್ ಶೇರ್ಸ್ ಆಲ್ರೆಡಿ ರಿಸೀವ್ ಮಾಡ್ಕೊಂಡಿದ್ವೆಲ್ಲ ಈ ಅಮೌಂಟ್ ಇಂದ ನಾವು ಏನು ಮಾಡ್ತಾ ಇದ್ದೀವಿ ತ್ರೀ ರುಪೀಸ್ ನ ತಗೊಳ್ತಾ ಇದ್ದೀವಿ ಫರ್ ಫೀಟೆಡ್ ಶೇರ್ಸ್ ಅಕೌಂಟ್ ಡೇಟಾ ಆರ್ ಒನ್ ತೌಸಂಡ್ ಇಂಟು ತ್ರೀ ತ್ರೀ ತೌಸಂಡ್ ರುಪೀಸ್ ಆಯ್ತು ಟೂ ಶೇರ್ ಕ್ಯಾಪಿಟಲ್ ಟೆನ್ ತೌಸಂಡ್ ರುಪೀಸ್ ಕ್ಯಾಪಿಟಲ್ ಶೇರ್ ಕ್ಯಾಪಿಟಲ್ ಆಯ್ತು ಸೊ ನಾವು ರೀಇಶ್ಯೂ ಮಾಡಿರೋದ್ರಿಂದ ಸೆವೆನ್ ತೌಸಂಡ್ ಸಿಕ್ತು ಫಸ್ಟು ಫರ್ಫಿಟೆಡ್ ಮಾಡಿರೋ ಶೇರ್ಸಲ್ಲಿ ನಮಗೆ ಒಂದು ಫೈವ್ ತೌಸಂಡ್ ಅಮೌಂಟ್ ಇತ್ತು ಅದರಲ್ಲಿ ತ್ರೀ ತೌಸಂಡನ್ನ ಯೂಸ್ ಮಾಡ್ಕೊಂಡ್ವಿ ಟೆನ್ ತೌಸಂಡ್ ರುಪೀಸ್ ಅದರ ವ್ಯಾಲ್ಯೂ ಕರೆಕ್ಟ್ ಆಯಿತು ಇನ್ನೂ ಏನಾಯ್ತು ನಮಗೆ ಫೈವ್ ತೌಸಂಡಲ್ಲಿ ಟೂ ತೌಸಂಡ್ ಅಮೌಂಟ್ ಇನ್ನೂ ಉಳಿದಿದೆ ಅಲ್ವಾ ಫರ್ಫಿಟೆಡ್ ಆಗಿರೋ ಶೇರ್ಸ್ ಆ ಅಮೌಂಟ್ನ ನಾವು ಕ್ಯಾಪಿಟಲ್ ರಿಸರ್ವಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ನೆಕ್ಸ್ಟು ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಬೀಯಿಂಗ್ ಬ್ಯಾಲೆನ್ಸ್ ಇನ್ ಫರ್ಫಿಟೆಡ್ ಶೇರ್ಸ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಏನು ಕ್ಯಾನ್ಸಲ್ ಆಗಿರೋ ಅಮೌಂಟ್ ಶೇರ್ಸ್ ಅಮೌಂಟ್ ಏನಿತ್ತು ಅದನ್ನ ನಾವು ಅರ್ಧ ಇಲ್ಲಿ ಯೂಸ್ ಮಾಡ್ಕೊಂಡಿದ್ವಿ ಇನ್ನ ರಿಮೈನಿಂಗ್ ಬ್ಯಾಲೆನ್ಸ್ ಏನಿದೆ ಅದನ್ನ ನಾವು ಏನ್ ಮಾಡ್ತಾ ಇದೀವಿ ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಫೈವ್ ತೌಸಂಡ್ ನಾವು ರಿಸೀವ್ ಮಾಡ್ಕೊಂಡಿರೋದು ಯೂಸ್ ಮಾಡ್ಕೊಂಡಿರೋದು ತ್ರೀ ತೌಸಂಡ್ ಇನ್ನೂ ಟೂ ತೌಸಂಡ್ ಬ್ಯಾಲೆನ್ಸ್ ಇದೆ ಸೊ ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಟೂ ತೌಸಂಡ್ ಟೂ ತೌಸಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಮೇಲೆ ಲಾಸ್ಟ್ ನಿಮಗೆ ಎಕ್ಸಾಮಲ್ಲಿ ಟು ತೌಸಂಡ್ ಟ್ವೆಂಟಿ ತ್ರೀ ಮಾರ್ಚ್ ಆನ್ಯಲ್ ಎಕ್ಸಾಮ್ ಅಲ್ಲಿ ಕೇಳಿರುವಂಥ ಕ್ವೆಶನನ್ನು ಡಿಸ್ಕಸ್ ಮಾಡೋಣ